ಇವತ್ತು ಕೇಂದ್ರದ ವರಿಷ್ಠರು ನನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಟು ಇಷ್ಟೆಲ್ಲ ಹಿರಿಯರಿದ್ದರೂ ಸಹ ನನಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಆ ಸ್ಥಾನದ ಮಹತ್ವ, ಆ ಸ್ಥಾನದ ಮಹತ್ವ ಮತ್ತು ಆ ಸ್ಥಾನದ ಗೌರವ ಏನು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ದಶಕಗಳ ಹೋರಾಟವನ್ನು ಹತ್ತಿರದಿಂದ ನಾನು ಕೂಡ ನೋಡಿದ್ದೇನೆ. ರೈತರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು ಜೊತೆ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಗೌರವನ ಕೊಡ್ತಕ್ಕಂಥದ್ದನ್ನ ಪೂಜ್ಯ ತಂದೆಯವರನ್ನ ಅವರ ಒಂದು ನಡೆಯನ್ನು ನಾನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ನನ್ನ ನಡವಳಿಕೆಯಿಂದ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಯಾವುದೇ ಒಬ್ಬ ಹಿರಿಯ ಮುಖಂಡರು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಕಾರ್ಯಕರ್ತ ಯಾವತ್ತೂ ಕೂಡ ತಲೆ ತಗ್ಗಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ನಿಮ್ಮೆಲ್ಲರ ಶಕ್ತಿಯಾಗಿ ಪ್ರಾಮಾಣಿಕವಾಗಿ ನಾನು ದುಡಿತೇನೆ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರವನ್ನ ಅನೇಕ ಟೀಕೆಗಳನ್ನ ಮಾಡಿದ್ರು ಸರ್ಕಾರದ ವಿರುದ್ಧ. ಚುನಾವಣೆ ಸಂದರ್ಭದಲ್ಲಿ ಅನೇಕ ಟೀಕೆಗಳನ್ನು ಮಾಡಿದ್ರು. 40% ಸರ್ಕಾರ ಹೇಳಿದಕ್ಕೆ ನನಗೇನು ಸಂಕೋಚ ಇಲ್ಲ. ನಾನಾ ರೀತಿಯ ಟೀಕೆಗಳನ್ನ ಮಾಡೋದು, 40% ಸರ್ಕಾರ, 40% ಸರ್ಕಾರ. ಆದರೆ ರಾಜ್ಯದ ಮತದಾರರು ಕೂಡ ಅದನ್ನು ನಂಬಿದ್ರು. ಆದ್ರೆ ಇವತ್ತು ಈ ಹೊಸ ಸರ್ಕಾರ ಬಂದು 6 ತಿಂಗಳಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳಾಗಿದೆ, ಏನು ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ರಲ್ಲ 40% ಸರ್ಕಾರ ಅಂತೇಳಿ, ಆ 40% ಸರ್ಕಾರವನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಹಗಲು ದರೋಡೆಯನ್ನ ಮಾಡಿಕೊಂಡು ಭ್ರಷ್ಟಾಚಾರದ ಮೂಲಕ ಯಾವುದೇ ಒಬ್ಬ ನೀವು ವ್ಯಾಪಾರಸ್ಥನ ಕೇಳಿ, ಯಾರೋ ಒಬ್ಬ ಕೈಗಾರಿಕೋದ್ಯಮಿ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದು ಬಂಡವಾಳ ಹೂಡ್ತಕ್ಕಂಥ ಒಂದು ವಾತಾವರಣ ಇವತ್ತಿಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ? ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಒಂದು ಅವರವರ ಜಿಲ್ಲೆಯನ್ನ ಪ್ರವಾಸ ಮಾಡಿದ್ದಾರೆ. ನಿಮ್ಮ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವ ಅನ್ಸ್ಕೊಂಡವ್ರು ಬರಗಾಲದ ಪರಿಸ್ಥಿತಿ ಸಂದರ್ಭದಲ್ಲಿ ಆ ರೈತರ ಸಮಸ್ಯೆ ಅನ್ನೋ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಯಾವ್ದಾರು ಜಿಲ್ಲೆಯಲ್ಲಿ ಮಾಡಿದಾರಾಗಾದ್ರೆ ಸಚಿವರುಗಳಾಗಿದ್ರೆ, ಆ ರಾಜ್ಯದಲ್ಲಿರ್ತಕ್ಕಂಥ ಆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಅಧಿಕಾರದ ಒಂದು ದರ್ಪದಿಂದ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಆಡಳಿತ ಪಕ್ಷ ತಕ್ಕ ಉತ್ತರವನ್ನು ನೀಡಬೇಕಲ್ವಾಗ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ ನೀವೆಲ್ಲರೂ ಸೇರಿ. ಹಾಗಾಗಿ ನಾವು ನೀವು ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ, ನಮ್ಮ ಗುರಿ ಒಂದೇನೆ ಮುಂದಿನ ಲೋಕಸಭಾ ಚುನಾವಣೆ. ಜೊತೆ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಮ್ಮ ಕಾರ್ಯಕರ್ತರ ಚುನಾವಣೆ ಅದನ್ನು ಕೂಡ ನಾವು ಮರೆಯಬಾರದು. MP ಚುನಾವಣೆ, ವಿಧಾನಸಭಾ ಚುನಾವಣೆ ಬಂದಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರು ನಮಗೆ ದುಡಿತಾರೋ, ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಮ್ಮ ಕಾರ್ಯಕರ್ತರ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕರ್ತವ್ಯನೂ ಕೂಡ ಇದೆ ಅಲ್ಲ. ಹಾಗಾದ್ರೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಆ ಚುನಾವಣೆಗಳು ಕೂಡ ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ.